TV24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಚಿಕ್ಕೋಡಿ ತಾಲೂಕಿನ ಹಿರೇಕೂಡಿ ಗ್ರಾಮದಲ್ಲಿ ಮದುವೆ ಸಮಾರಂಭದಲ್ಲಿ ಮಾಡಿದ ಮಾಂಸಾಹಾರಿ ಊಟ ಸೇವಿಸಿ ಸುಮಾರು 150 ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿರುವ ಘಟನೆಯೊಂದು ನಡೆದಿದೆ. ಈ ಗ್ರಾಮದ ಜಾಕಿರ್ ಪಟೇಲ್ ಎಂಬುವರ ಮಗಳ ಮದುವೆ ಸಮಾರಂಭದಲ್ಲಿ ಘಟನೆ ಜರುಗಿದ್ದು ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಊಟವನ್ನು ತಯಾರಿಸಲಾಗಿತ್ತು. ಇದೇ ವೇಳೆ 150 ಕ್ಕೂ ಹೆಚ್ಚು ಜನ ಅಸ್ವಸ್ಥರಾಗಿದ್ದು ಅಸ್ವಸ್ಥಗೊಂಡವರನ್ನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಇಟ್ಟು ಚಿಕಿತ್ಸೆ ನೀಡಲಾಗುತ್ತಿದೆ. ಜೊತೆಗೆ ಗಂಭೀರವಾಗಿರುವವರನ್ನ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗುತ್ತಿದೆ. ಸ್ಥಳಕ್ಕೆ ಚಿಕ್ಕೋಡಿಯ ಡಿವೈಎಸ್ಪಿ ಪಿ ಕೃಷ್ಣಮೂರ್ತಿ ಗೌಡರ್ ಮತ್ತು ಚಿಕ್ಕೋಡಿ ತಹಸೀಲ್ದಾರ್ ಕುಲಕರ್ಣಿ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಒಂದು ಊಟದ ಸಮಯದಲ್ಲಿ ಊಟ ಮಾಡಿದ ನಂತರ ಕುಟುಂಬದನಾಗಿದೆ ಆವೃಷವಾಗಿ ಸುಮಾರು ಅಂದಾಜು ಒಂದು ಕಡೆಯಲ್ಲಿ ಹೇಳಿದ ಪ್ರಕಾರ 800 ಒಂದು ಆಹಾರ ಸೇವನೆ ಮಾಡಿ ಅದು ಒಂದು ಕುಟುಂಬದನಾಗಿದ್ದರಿಂದ ಇದು ಸಾಯಂಕಾಲ ಎಲ್ಲರಿಗೂ ಒಂದು ವಾಂತಿ ಬೇದೆ ಉಂಟಾಗಿ ಇವತ್ತು ಬೆಳಗ್ಗೆ ಎಲ್ಲ ಗೊತ್ತಾಗಿದೆ. ಇವತ್ತು ಎಲ್ಲ ವೈದ್ಯಕೀಯ ತಂಡಗಳು ಗ್ರಾಮದಲ್ಲಿ ಭೇಟಿ ಪಟ್ಟು ಅವರು ಎಲ್ಲ ಸಾರ್ವಜನಿಕರ ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಾಯಿತು, ನಾವು ಬಂದು ಇಲ್ಲಿ ಭೇಟಿ ನೀಡಿದ್ದೀವಿ. ಬೆಳೆ ಸಹಕಾರ ಬರ್ತಾ ಇದೆ. ಹಾಸ್ಪಿಟಲಲ್ಲಿ ಒಂದು 50 ಜನ ಇದ್ದಾರೆ, ಆಯಾ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು 50 ಜನ ಇದ್ದಾರೆ ಹಾಗೂ ಇಲ್ಲಿ ಸಹಿತ ಚಿಕಿತ್ಸೆ ಪಡೆದಿದ್ದಾರೆ ಅಂತ ಹೇಳಿ. ಎಷ್ಟು ಜನ ಅಡ್ಮಿಟ್ ಆಗಿದೆ ಒಂದು? ಈಗ ನನ್ನ ತಮ್ಮ ಪ್ರಕಾರ ಸರ್ಕಾರಿ ಹಾಸ್ಪಿಟಲ್ದಾಗ 50 ಜನ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟಲ್ದಾಗ ಒಂದು 50 ಜನ ಇದ್ದಾರೆ. ಎಡಿಸಲು ಮತ್ತೆ ಹೆಚ್ಚಿನ ಡಾಕ್ಟರ್ಗಳಿಗೆ ಏನಾದರೂ ಹೇಳಿದ್ರೆ ಸೂಚನೆ ಕೊಡಿ. ಒಂದು ಅಧ್ಯಕ್ಷ ನಾವು ಫೋನ್ ಮಾಡಿ ಹೇಳಿವಿ, ಅವರು ಸಹಿತ ಖಾಸಗಿ ಆಸ್ಪತ್ರೆಗಳು ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಏನು ಗೊತ್ತಾಗಿದೆ? ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ಏನು ಗೊತ್ತಾಗಿದೆ? 800 ಜನ ಅಂತ ಹೇಳ್ತಾರೆ. ಈ ಘಟನೆ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆಯನ್ನು ನಡೆಸಲಾಗುತ್ತಿದೆ. ವರದಿ ಪರಶುರಾಮ್, ತೋಣಪೆ, TV24 ಕನ್ನಡ ನ್ಯೂಸ್, ಚಿಕ್ಕೋಡಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.